ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ರೆಡ್ಡಿ ಜನಸಂಘದ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆಯನ್ನು ಗೃಹ ಸಚಿವ ರಾಮಲಿಂಗಾರೆಡ್ಡಿ ನೆರವೇರಿಸಿದರು. ಸಚಿವರು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಕ್ಯಾಸಂದ್ರದ ಟೋಲ್ಗೇಟ್ ಬಳಿ ರೆಡ್ಡಿ ಜನಾಂಗದ ಉಚಿತ ವಿದ್ಯಾರ್ಥಿ ನಿಲಯ ಕಟ್ಟಡದ ಶಂಕುಸ್ಥಾಪನೆಯನ್ನು ಗೃಹ ಸಚಿವ ರಾಮಲಿಂಗಾರೆಡ್ಡಿ ನೆರವೇರಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಹಾಸ್ಟೆಲ್ ಹಾಗೂ ಶಾಲಾ ಕಾಲೇಜುಗಳ ನಿರ್ಮಾಣದಿಂದ ಎಲ್ಲ ವರ್ಗಕ್ಕೆ ಅನುಕೂಲವಾಗಲಿದೆ. ಇದರಿಂದ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು. ಸರ್ಕಾರ ರೆಡ್ಡಿ ಜನಾಂಗಕ್ಕೆ ಸಾಕಷ್ಟು ಸೌಲಭ್ಯ ನೀಡಿ ಆರ್ಥಿಕ ನೆರವು ಒದಗಿಸಿದೆ. ರಾಜ್ಯದ ಎಲ್ಲ ಮೂಲಗಳಲ್ಲಿರುವ ರೆಡ್ಡಿ ಜನಾಂಗದ ಬಂಧುಗಳು ಈ ಸೌಲಭ್ಯ ಬಳಸಿಕೊಳ್ಳಬೇಕು ಎಂದರು. ಸರ್ಕಾರದ ಮುಂದೆ ಜನಾಂಗ ಹಲವು ಬೇಡಿಕೆ ಇಟ್ಟಿದ್ದು, ಇದಕ್ಕೆ ಸರ್ಕಾರ ಒಪ್ಪಿದ್ದು ವೇಮನ ಜಯಂತಿ ಮಾಡಲು ಆದೇಶ ನೀಡಿದೆ. ಜೊತೆಗೆ ವೇಮನ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠ ತೆರೆಯಲು ಒಪ್ಪಿಗೆ ನೀಡಿದೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ ಪ್ರತಿಮೆಯನ್ನು ವಿಧಾನಸೌಧದ ಮುಂದೆ ಸ್ಥಾಪಿಸಲು ಮುಂದೆ ಬಂದಿದೆ ಎಂದು ಹೇಳಿದರು. ರಿಸರ್ವೇಷನ್ ಬೇಕು ಅಂತ ಹೇಳಿದೀವಿ ಮುಖ್ಯಮಂತ್ರಿಗಳು, ಅದನ್ನು ಕೂಡ ಪರಿಶೀಲಿಸಿ ಅದನ್ನು ಕೂಡ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಹಾಗೆ ಅದೇ ರೀತಿ ನಮ್ಮ ಸಂಸ್ಥೆಗಳಿಗೆ ಸಾಕಷ್ಟು ಹಣವನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಮಠಕ್ಕೂ ಕೂಡ ಸುಮಾರು 2 ಕೋಟಿ, ಎರೆಹಳ್ಳಿ ಮಠಕ್ಕೂ ಕೂಡ 2 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಮಧುಗಿರಿ ರಾಜನವರ ಕ್ಷೇತ್ರ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದೇ ರೀತಿ ಜಮಖಂಡಿ, ಬಿಜಾಪುರ ಈ ಭಾಗದಲ್ಲಿ ನಾವು ಎಲ್ಲೆಲ್ಲಿ ಕೇಳಿದ್ವೋ ಆ ಭಾಗದ ಮುಖಂಡರು ಎಲ್ಲ ಕೂಡ, ನಾನು ಎಚ್ ಕೆ ಪಾಟೀಲ್ರು, ನಮ್ಮ ಬೇರೆ ಏನು ಮುಖಂಡರು ಶಿವಶಂಕರ ರೆಡ್ಡಿಯವರು ಕೇಳಿದಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ ಅಂಥೇಳಿ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ರೆಡ್ಡಿ ಜನಸಂಘ ಕೂಡ ನಾವು ಹಿಂದೆ 2008 ರೆಡ್ಡಿ ಸಮಾವೇಶ ಮಾಡಬೇಕು ಅಂತ ಹಣ ಕಲೆಕ್ಟ್ ಮಾಡಿದ್ವಿ. ಆ ಸಮಾವೇಶ ಚುನಾವಣೆ ಬೇಗ ಬಂದಿದ್ದರಿಂದ ಅದು ಆಗಿರಲಿಲ್ಲ. ಆ ಹಣವನ್ನು ನಾವೆಲ್ಲ ಕೂಡ ಮೊದಲಿದ್ದು ನಾವು ಬರೀ ಬೆಂಗಳೂರಲ್ಲೇ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಯಾರ್ಯಾರು ಹಾಸ್ಟೆಲ್ಸು ಇದೆಲ್ಲ ಕಟ್ತಾರೆ, ನಮ್ಮ ಸಮುದಾಯ ಭವನಗಳು ಕೊಡ್ತಾರೆ, ಅದಕ್ಕೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ಮೇಲೆ ಸುಮಾರು ನಮ್ಮ ಮಠಕ್ಕೇನೆ 50 ಕೋಟಿ ಕೊಟ್ಟಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ, ಬಳ್ಳಾರಿ, ಬಿಜಾಪುರ, ಬೀದರ್ ಈ ಭಾಗದ 2 ಕೋಟಿ 30 ಲಕ್ಷ ರೂಪಾಯಿ ಹಣವನ್ನು ನಮ್ಮ ರೆಡ್ಡಿ ಜನಸಂಘದವರು ಬೇರೆ ಬೇರೆ ಭಾಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೆಡ್ಡಿ ಸಮುದಾಯದವರು ಎಲ್ಲೆಲ್ಲಿ ಹಾಸ್ಟೆಲ್ಸ್ ಇದೆಲ್ಲ ಕಟ್ತಾ ಇದ್ದಾರೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಲ್ಲಿ ಹಾಸ್ಟೆಲ್ ಅಗತ್ಯವಾಗಿ ನಮಗೆ ಬೇಕಾಗಿದೆ. ಇಲ್ಲೇ ಅಂತಲ್ಲ, ನಗರ ಪ್ರದೇಶಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಕಾಂದ್ರಿಗಳಲ್ಲಿ ಹಾಸ್ಟೆಲ್ಸ್ ಇದ್ದರೆ ಗಂಡ್ಮಕ್ಳಿಗೂ ಅನುಕೂಲ ಆಗುತ್ತೆ, ಹೆಣ್ಮಕ್ಳಿಗೂ ಕೂಡ ಅನುಕೂಲ ಆಗುತ್ತೆ. ನಮ್ಮ ಗಂಡ್ಮಕ್ಳ ಒಂದು ಹಾಸ್ಟೆಲ್ ಕಟ್ಟೋದಕ್ಕೆ ಇವತ್ತು ನಮ್ಮ ರಫೀಕ್ ಅಮ್ಮದವರು, ಅವ್ರ ಮಾವರು ಕೂಡ ಬಂದಿದ್ದಾರೆ ಮಾಜಿ ಶಾಸಕ. ಜಿಲ್ಲಾ ಉಸ್ತುವಾರಿ ಸಚಿವ ಟಿ ಬಿ ಜಯಚಂದ್ರ ಮಾತನಾಡಿ, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹಾಸ್ಟೆಲ್ ಕಟ್ಟುವ ಚಿಂತನೆ ಅತ್ಯುತ್ತಮವಾದುದು, ಕಟ್ಟಡ ಕಟ್ಟಲು ಅಗತ್ಯ ನೆರವು ನೀಡುವುದಾಗಿ ತಿಳಿಸಿದರು. ರೆಡ್ಡಿ ಜನಾಂಗಕ್ಕೆ ಧೈರ್ಯ ಹೆಚ್ಚು, ಆಂಧ್ರದಲ್ಲಿ ರಾಜಕೀಯ ಶಕ್ತಿಯಾಗಿ ಜನಾಂಗ ಬೆಳೆದಿದೆ, ಅದೇ ರೀತಿ ಕರ್ನಾಟಕ ಆಂಧ್ರದ ರೆಡ್ಡಿ ಜನಾಂಗಕ್ಕೆ ಬಿಡಿಸಲಾರದ ನೆಟ್ಟಿದೆ, ಈ ಜನಾಂಗ ಕರ್ನಾಟಕದಲ್ಲೂ ಪ್ರಬಲವಾಗಿ ಬೆಳೆಯಬೇಕು, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯುವಂತಾಗಬೇಕು ಎಂದು ಆಶಿಸಿದರು. ಕಷ್ಟ ಇಲ್ಲಿ ಮೂಲ ಯಾವುದು ಅಂತ ಹೇಳಿದ್ರೆ ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಅವರು ಸಮಕಾಲೀನರು. ಸುಮಾರು 600 ವರ್ಷದಿಂದ ಇತಿಹಾಸ ಇರತಕ್ಕಂಥ ಈ ಸಮಾಜ, ಸಂಘಟಿತವಾದಂಥ ಸಮಾಜ. ಈ ಸಮಾಜ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಬಹುತೇಕ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಇವತ್ತು ಜನ ಇರೋದ್ರಿಂದ ಅಲ್ಲಿ ಆಂಧ್ರ ಪ್ರದೇಶ ಆಳ್ವಿಕೆಯಲ್ಲಿ ಮುಂದುವರೆದು ಜನಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಇದ್ದಾಗ್ಯೂ ಕೂಡ ಇವತ್ತು ರಾಷ್ಟ್ರಪತಿ ಅನೇಕ ಮುಖ್ಯಮಂತ್ರಿಗಳನ್ನು ಪಡೆಯುವಂತಹ ರೀತಿಯಲ್ಲಿ ಸಾಹಸವನ್ನು ಮಾಡಿರ್ತಕ್ಕಂಥದ್ದು, ರಾಜಕೀಯವಾಗಿ ಶಕ್ತಿಯನ್ನು ತೋರಿಸಿರ್ತಕ್ಕಂಥದ್ದು ರೆಡ್ಡಿ ಜನಾಂಗ. ಆ ರೆಡ್ಡಿ ಜನಾಂಗಕ್ಕೆ ಇರತಕ್ಕಂಥ, ನಾನು ಒಂದೊಂದ್ಸರಿ ಹೇಳ್ತೀನಿ, ರೆಡ್ಡಿಯವ್ರಿಗಿರ್ತಕ್ಕಂಥ ಗಟ್ಸು ಬಹುಶಃ ಯಾರಿಗೂ ಇರಲ್ಲ ಅಂತೇಳಿ ನಾವು ಸರ್ವಸಾಮಾನ್ಯ. ಸಂಸದ ಎಸ್ ಪಿ ಮುದ್ದಹನುಮೇಗೌಡ ಈ ಸಂದರ್ಭದಲ್ಲಿ ಮಾತನಾಡಿ, ರೆಡ್ಡಿ ಪದದಲ್ಲೇ ದೊಡ್ಡ ಶಕ್ತಿ ಇದೆ, ಶೈಕ್ಷಣಿಕವಾಗಿ ಬೆಳೆದಾಗ ಮಾತ್ರ ಸಮಾಜ ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ, ಉಚಿತ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದರು. ಪಂಚಾಯತ್ ರಾಜ್ಯ ಸಚಿವ ಎಚ್ ಕೆ ಪಾಟೀಲ್, ವಿಧಾನಸಭೆಯ ಉಪಸಭಾಪತಿ ಎನ್ ಎಚ್ ಶಿವಶಂಕರ ರೆಡ್ಡಿ, ರಾಜ್ಯಸಭಾ ಸದಸ್ಯ ಕೆ ಸಿ ರಾಮಮೂರ್ತಿ, ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್, ಕೆ ಎನ್ ರಾಜಣ್ಣ, ಎಂ ಎಲ್ ಸಿ ಕಾಂತರಾಜು, ಮಾಜಿ ಎಂ ಎಲ್ ಸಿ ಜ್ಯೋತಿರೆಡ್ಡಿ, ಕಲ್ಲಳ್ಳಿ ದೇವರಾಜು, ರೆಡ್ಡಿ ಸಂಘದ ಜಿಲ್ಲಾಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ ಇತರರು ಉಪಸ್ಥಿತರಿದ್ದರು.
ಗುಬ್ಬಿ ತಾಲೂಕು ಹೊಸಕೆರೆಯಲ್ಲಿ ಜೆಡಿಎಸ್ನಿಂದ ಗಂಗಾ ಪೂಜೆ ನೆರವೇರಿತು. ಈ ವೇಳೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಬೆಳ್ಳಿ ಕಿರೀಟ ತೊಡಿಸಿ ಸನ್ಮಾನಿಸಲಾಯಿತು. ಗುಬ್ಬಿ ತಾಲೂಕಿನ 600ಕ್ಕೂ ಅಧಿಕ ಅಮಾಯಕ ರೈತರ ಮೇಲೆ ಕೇಸು ದಾಖಲು ಮಾಡಿಸಿದ ಡೋಂಗಿ ಹೋರಾಟಗಾರರ ಬಗ್ಗೆ ಎಚ್ಚರದಿಂದಿರಲು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಹೊಸಕೆರೆ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷ ಆಯೋಜಿಸಿದ್ದ ಗಂಗಾ ಪೂಜೆ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನೀರಿನ ವಿಚಾರದಲ್ಲಿ ಕಿಚ್ಚು ಹಚ್ಚಿದ ಕೆಲ ಮುಖಂಡರು ವಾರಕ್ಕೆ 2-3 ಪ್ರತಿಭಟನೆ ನಡೆಸಿ ರೈತರಿಂದ ಅಚಾತುರ್ಯ ನಡೆಸಿದ್ದಾರೆ. ಕಳೆದ 4 ವರ್ಷದಿಂದ ನಾಪತ್ತೆಯಾಗಿದ್ದ ಈ ಡೋಂಗಿ ಹೋರಾಟಗಾರರು ತಮ್ಮ ಮೇಲೆ ಪ್ರಕರಣ ದಾಖಲಾಗದಂತೆ ಎಚ್ಚರ ವಹಿಸಿ ಅಮಾಯಕರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ, ಇದರ ಹೊಣೆ ಯಾರು ಎಂದು ಕಿಡಿಕಾರಿದರು. ಚುನಾವಣೆ ಹತ್ತಿರ ಬಂದಂತೆ ಎಲ್ಲ ಬಣ್ಣ ಹಚ್ಚಿಕೊಂಡು ನಾಟಕವಾಡುವ ಹೋರಾಟಗಾರರು ನಾಲೆಯ ಬಗ್ಗೆ ಕಿಂಚಿತ್ತೂ ಮಾಹಿತಿ ತಿಳಿದಿಲ್ಲ. ಎಸ್ಕೇಪ್ ತೂಬ್ಗಳ ಬಗ್ಗೆ ಏನೂ ತಿಳಿಯದ ಇವರು ಸುಮ್ಮನೆ ರೈತರನ್ನು ಪ್ರಚೋದಿಸಿ ಕಾನೂನು ಹಿಡಿತಕ್ಕೆ ಸಿಲುಕಿಸುತ್ತಿದ್ದಾರೆ. ಹಾಗಲವಾಡಿ ಮತ್ತು ಚೇಳೂರು ಹೋಬಳಿ ಈ ಹಿಂದೆ ಬರದ ಛಾಯೆಯಲ್ಲಿ ನಲುಗಿತ್ತು. ಕಳೆದ 2 ಅವಧಿಯಿಂದ 30ಕ್ಕೂ ಅಧಿಕ ಚೆಕ್ಡ್ಯಾಂ ನಿರ್ಮಾಣ ಮಾಡಲಾಗಿದೆ. ಅಂತರ್ಜಲ ಹೆಚ್ಚಳವಾಗಿದೆ. ಲಕ್ಷಾಂತರ ರೂಪಾಯಿಗಳನ್ನು ರೈತರೇ ಸಂಗ್ರಹಿಸಿ ಪಂಪ್ ಮೋಟಾರ್ ಅಳವಡಿಸಿಕೊಂಡು ಕೆರೆಗೆ ನೀರು ಹರಿಸಿಕೊಳ್ಳುತ್ತಿದ್ದಾರೆ ಎಂದರು. ಯಾರು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ನ ಗಮನಿಸ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಡಿಸಿಷನ್ ತಗೋಬೇಕಾಗ. ಏನಾರ ತಗೊಳ್ಳಿ, ನನಗೇನು ಗೆದ್ರೆ ಕೆಲಸ ಮಾಡ್ತೀನಿ, ಸೋತು ಒಳಗೆ ಇರ್ತೀನಿ, ನನಗೇನು ಚಿಂತೆ ಇಲ್ಲ. ನಾನೇನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಏನು ನಿಂತಿಲ್ಲ. ಇದು ನಮ್ಮ ಅಪ್ಪನಿಂದ ನಮ್ಮ ತಾತನಿಂದ ಬರುವಾರಿಯಾಗಿ ಬಂದಿರತಕ್ಕಂತ ಆಸ್ತಿ ಅಲ್ಲ. ಇದು ನೀವು ಕೊಟ್ಟಿರ್ತಕ್ಕಂತ ನನಗೆ ಋಣ, ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಕಾಯಾವಾಚ ಮನಸ್ಸ ಪರಿಶುದ್ಧವಾಗಿ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಬಂದಿದ್ದೆ. ನೀವಾಗಲೇ ನಮ್ಮ ಗುರುವಣ್ಣವ್ರು ಹೇಳಿದ ರೀತಿ ಇಡೀ ತಾಲೂಕಿನಲ್ಲಿ ನೀವು ಪ್ರೀತಿಯಿಂದ ಕೊಡ್ತಕ್ಕಂಥ ಅರ್ಧ ಟೀ ಬಿಟ್ಟು ನೀವು ಏನಾರ ಕೆಲಸ ಮಾಡ್ಕೊಡಿ ಅಂತ ಕೊಟ್ಟಿರ್ತಕ್ಕಂಥ ಅರ್ಧ ಟೀ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇದ್ರೆ ಹೇಳಿ ಒಂದು ಸಣ್ಣ ಉದಾಹರಣೆ. ಯಾರು 10 ಪೈಸೆ ನನಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಿರ್ತಿದ್ರೆ ನೀವೆಲ್ಲ ಅಧಿಕಾರಿಗಳಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಆ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನಿಮ್ಗಳ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀನಿ. ವಿಶೇಷವಾಗಿ ಅಂಗನವಾಡಿ ಮತ್ತು ಚೋಳರು ಭಾಗವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಮಾತನಾಡಿ, ಮೀರ್ ಸಾದಿಕ್ನಂತೆ ವರ್ತಿಸುವ ಬಂಡಾಯ ಶಾಸಕ ಜಮೀರ್ ಅಹಮದ್ ಅವರಿಂದ ಪಕ್ಷಕ್ಕೆ ಯಾವುದೇ ಕುಂದಿಲ್ಲ. ಇಂತಹ 100 ಮಂದಿ ಜಮೀರ್ ಬಂದರೂ ಜೆಡಿಎಸ್ ಭದ್ರವಾಗಿರುತ್ತದೆ. ತಿಂದ ಮನೆಗೆ ಜನತೆ ಎಣಿಸುವ ಕೆಲಸ ಮಾಡಿದ ಜಮೀರ್ ಅವರು ಚಾಮರಾಜಪೇಟೆ ಕ್ಷೇತ್ರವನ್ನು ನೋಡಿಕೊಳ್ಳಲಿ ಎಂದರು. ಜನಸಾಮಾನ್ಯರ ಪರವಾಗಿ ಯೋಚನೆ ಮಾಡುವಂತವರು ಇಂತ 100 ಜಮೀರುಗಳು ಬಂದು ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಂತ ಜಮೀರುಗಳು ಯಾರೋ ಮೀಸಾದಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೋದು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಅವಕ್ಕಾಗಿ ತುಮಕೂರಿನ ಜಿಲ್ಲೆಯ ಜನ ಜಮೀರ್ ಅಂತ ನಾಯಕರಿಂದ ಕಲಿಯಂತದ್ದು ಏನೋ ಇಲ್ಲ, ಕಲಿಯ ಅವಶ್ಯಕತೆಯೂ ನಮಗಿಲ್ಲ. ಇಡೀ ರಾಜ್ಯದಲ್ಲಿ JDS ಪಕ್ಷ ಅನ್ನೋದೊಂದು ಕಾರ್ಖಾನೆ. ನಾವು ದೇವೇಗೌಡರ ಮಾರ್ಗದರ್ಶನದಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ 100 ನಾಯಕರನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದೇವೆ. ಅವರು ಪಕ್ಷಕ್ಕೆ ಋಣ ತೀರಿಸುವಂಥದ್ದು ಅಥವಾ ಪಕ್ಷಕ್ಕೆ ತಾಯಿಗಂಡತನ ಮಾಡುವಂತಹದ್ದು ವಿಚಾರ 2000 ಜನರಿಗೆ ಗೊತ್ತಿದೆ. ಯಾರು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ, ಯಾರು ತಾಯಿಗಂಡತನ ಮಾಡ್ತಾ ಇದ್ದಾರೆ ಅಂತೇಳಿ. ಜಮೀರ್ ಅಂತ ಮೀಸಾದಿಗಳು ಬಂದ್ರೆ ಅವ್ರು ಯೋಚನೆನೂ ಮಾಡೋದಿಲ್ಲ, ನಾವು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಇಂಥ 100 ಜನ ಮೀಸಾದಿಗಳು ಬಂದು ಅವ್ರಿಗೆ ಬುದ್ಧಿ ಕಲಿಸುವಂತ ಶಕ್ತಿ ಸ್ಥೈರ್ಯ ದೇವೇಗೌಡರಿಗೆ ಮತ್ತು ಪಕ್ಷಕ್ಕೆ ಇದೆ. ನಮ್ಮ ಅತನ ಹೇಳ್ತಾ ದಯಮಾಡಿ ತಾವೆಲ್ಲ ಬಂಧುಗಳು ಈ ಭಾಗದಲ್ಲಿ ಮತ್ತೊಮ್ಮೆ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು. ನಾವು ಈ ಜಿಲ್ಲೆಯಲ್ಲಿ ಪ್ರಬಲವಾದ ಮುಖಾಂತರ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ 94ರಲ್ಲಿ ಸ್ಲಮ್ಗಳ ಅಭಿವೃದ್ಧಿ ಸ್ಲಮ್ ನಿವಾಸಿಗಳಿಗೆ ಸೌಲಭ್ಯ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ಸ್ಲಮ್ ಮೋರ್ಚಾ ರಾಜ್ಯಾಧ್ಯಕ್ಷ ಜಯಪ್ರಕಾಶ್ ಅಂಬರ್ಕರ್ ಟೀಕಿಸಿದರು. ರಾಜ್ಯದಲ್ಲಿ 2804 ಸ್ಲಮ್ಗಳಿದ್ದು ಇದರಲ್ಲಿ 70 ಲಕ್ಷ ಜನರು ವಾಸಿಸುತ್ತಿದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಬಿಜೆಪಿಯ ಸ್ಲಮ್ ಮೋರ್ಚಾ ರಾಜ್ಯಾಧ್ಯಕ್ಷ ಜಯಪ್ರಕಾಶ್ ಅಂಬರ್ಕರ್ ಟೀಕಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಸ್ಲಮ್ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಕಾರ್ಯಕಾರಣಿ ಸಭೆ ಉದ್ಘಾಟಿಸಿ ರಾಜ್ಯಾಧ್ಯಕ್ಷರು ಮಾತನಾಡಿದರು. ಸ್ಲಮ್ ಜನರ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಡುಗಡೆ ಮಾಡಿದ ಅನುದಾನಗಳು ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲವೆಂದು ದೂರಿದರು. ಜಿಲ್ಲೆಯಲ್ಲಿ 96 ಘೋಷಿತ ಮತ್ತು 6 ಅಘೋಷಿತ ಕೊಳಗೇರಿಗಳಿದ್ದು 1750 ಕುಟುಂಬಗಳು ಸ್ಲಮ್ಗಳಲ್ಲಿ ವಾಸಿಸುತ್ತಿದ್ದು 84,652 ಮಂದಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕುತ್ತಿರುವುದು ಶೋಚನೀಯ ಸಂಗತಿ ಎಂದು ಜಯಪ್ರಕಾಶ್ ಅಂಬರ್ಕರ್ ತಿಳಿಸಿದರು.
ಬೆಂಗಳೂರು ನಗರದಲ್ಲಿ ಶೇಕಡಾ 35% ಸ್ಲಂಗಳಿವೆ. ರಾಜ್ಯದಲ್ಲಿ 37 ಶಾಸಕರು ಸ್ಲಂ ಜನರ ಸಹಕಾರದಿಂದಲೇ ಗೆಲುವು ಸಾಧಿಸುತ್ತಿದ್ದಾರೆಂದು ಹೇಳಿದರು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇರುವ ಸ್ಲಂಗಳ ಸ್ಥಿತಿಗತಿ, ವಾಸದ ಮನೆ ಇವುಗಳ ಬಗ್ಗೆ ಸರ್ವೆ ಮಾಡಲು ಬಿಜೆಪಿ ಮುಂದಾದಾಗ ಕಾಂಗ್ರೆಸ್ನವರು ಅವಕಾಶ ನೀಡುತ್ತಿಲ್ಲವೆಂದು ರಾಜ್ಯಾಧ್ಯಕ್ಷರು ಆರೋಪಿಸಿದರು. ಬಹಳಷ್ಟು ಸ್ಲಂಗಳಲ್ಲಿ ವಾಸ ಮಾಡಲಾಗದಂತಹ ಸ್ಥಿತಿ ಇದ್ದು ಈ ಬಗ್ಗೆ ಬಹಿರಂಗ ಆಗುವುದನ್ನು ತಡೆಗಟ್ಟಲು ಕಾಂಗ್ರೆಸ್ ಮುಂದಾಗುತ್ತಿದೆ ಎಂದರು. ಒಟ್ಟು ನಾವು ಯೋಚಿತ ಮಾಡಿಸ್ಬೇಕಾಗಿದೆ. ಬಡ್ಜೆಟ್ ಒಳಗೆ 2,000 ಕೋಟಿ ಇಟ್ಟಿದ್ದಾರೆ. ಸ್ಲಮ್ ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಸ್ಲಮ್ದೇ ಸಪೋರ್ಟ್ ಬೋರ್ಡ್ ಮಾಡಿದ್ದಾರೆ, ಸ್ಲಮ್ ಬೋರ್ಡ್ ಅಂತ. ಅಲ್ಲಿಗೆ 2,000 ಕೋಟಿ ಬಡ್ಜೆಟ್ ಇದ್ದರೆ ಖರ್ಚು 800 ಕೋಟಿ ಮಾಡಿಲ್ಲ. ಬಾಕಿ ದುಡ್ಡು ಮಾರ್ಚ್ ತಿಂಗಳೊಳಗೆ ಬೇರೆ ಕೆಲಸಕ್ಕೆ ಕೊಟ್ಟಿರ್ತಾರೆ. ಬಟ್ ಒಂದು ಸ್ಲಮ್ನವ್ರು ಏನಪ್ಪ ಅಂದರೆ ನಿಮಗೇನು ಬಂದುಬಿಟ್ಟು ನಿಮ್ಮ ಬಂಗಲೆ ಕೇಳಲ್ಲ, ಬೇಜ್ಗಾರ ಕೇಳಲ್ಲ. ಅವ್ರು ಕೇಳೋದಿಷ್ಟೇ, ನಮಗೆ ಒಂದು ಶುದ್ಧ ನೀರು ಕೊಡಿ, ಕುಡಿಯಲು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿ, ಎಜುಕೇಷನ್ ಕೊಡಿ, ಮತ್ತು ಇನ್ನೊಂದು ರೋಡ್ಗಳು ಕೊಡಿ ಕೇಳ್ತಾರೆ. ಅಷ್ಟು ಮಾಡೋಕೆ ಆಗ್ತಾ ಇಲ್ಲ. ನಿಮಗೆ ಆಶ್ಚರ್ಯ ಆಗೋದು 30-35 ಕಾಂಗ್ರೆಸ್ MLAಗಳು ಸ್ಲಮ್ಮಿಂದ ಎಲೆಕ್ಟ್ ಆಗಿದ್ದಾರೆ. 35 ನಿಮಗೆ ಒಂದು ಹೇಳ್ತೀನಿ ಬೇಕಾದ್ರೆ, ಬೆಂಗಳೂರು ತೊಗೊಳ್ಳಿ, ನೀವು ಜುನೇಶ್ ಗುಂಡೂರಾವ್ ಅವ್ರಿಗೆ ಪರ್ಮನೆಂಟ್ ಎಲೆಕ್ಟ್ ಆಗ್ತಾರೆ, ರಾಮಲಿಂಗ ರೆಡ್ಡಿ ಅವ್ರು ಪರ್ಮನೆಂಟ್ ಎಲೆಕ್ಟ್ ಆಗ್ತಾರೆ, ನಮ್ಮ ದಾವಣಗೆರೆ ಶಿವಶಂಕರಪ್ಪನವ್ರು ಪರ್ಮನೆಂಟ್ ಎಲೆಕ್ಟ್ ಆಗ್ತಾರೆ. ಯಾಕಪ್ಪ ಅಂದರೆ ಅಲ್ಲಿಂದ 50-60 ಏನು ಓಟು ಸ್ಲಮ್ ಇದೆ ಆ ಓಟಿಗೆ ಗೆಲ್ತಾರೆ ಅವರು. ಅವರು ಎಲ್ಲದ 10-15 ಓಟಿಗೆ ಗೆಲ್ತಾರೆ, ಬಟ್ ಸ್ಲಮ್ ಓಟ್ಗಳು ಬಿಡ್ತಾರೆ. ನಿಮ್ಗೆ ಗೊತ್ತಿದೆ ಏನು ಮಾಡ್ತಾರೆ ಲಾಸ್ಟ್ಗೆ, ನಿಮ್ಗೆ ಗೊತ್ತಿದೆ ಸ್ಲಮ್ಗಳಿಗೆ. ಅದನ್ನು ನಾವು ಕ್ಲಿಯರ್ ಮಾಡೋಕ್ಕಾಗಿದೆ. ನಾವು 5 ವರ್ಷ BJP ಆಳ್ವಿಕೆಯಲ್ಲಿ 41,700 ಮನೆಗಳು ಕಟ್ಟಿದ್ವಿ ಸ್ಲಮ್ಗಳಿಗೆ ಬರೀ 5 ವರ್ಷದೊಳಗೆ. ಯಡಿಯೂರಪ್ಪನವರು ಶೆಟ್ಟರು ಮತ್ತು ನಮ್ಮ ಇದ್ದಾಗ 41,700 ಮನೆ ಕಟ್ಟಿದ್ವಿ. ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರದವರು 60 ವರ್ಷದೊಳಗೆ 62,232 ಮನೆ ಕಟ್ಟಿದ್ದಾರೆ. ಲೆಕ್ಕ ಕಡಿ 60 ವರ್ಷದಲ್ಲಿ 62,000 ಮನೆಯಲ್ಲಿ, 5 ವರ್ಷದಲ್ಲಿ 41,000 ಮನೆಗಳಿದೆ. ಜಿಲ್ಲಾ BJP ಅಧ್ಯಕ್ಷ ಜ್ಯೋತಿ ಗಣೇಶ್ ಮಾತನಾಡಿ, ಬಹಳಷ್ಟು ರಾಜಕಾರಣಿಗಳು ಸ್ಲಂಗಳನ್ನು ಅಭಿವೃದ್ಧಿ ಮಾಡದೆ ವೋಟ್ ಬ್ಯಾಂಕ್ ಕೇಂದ್ರವನ್ನಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿರವರು ಎಲ್ಲರಿಗೂ ಸೂರು ನೀಡಲು ಮುಂದಾಗಿದ್ದು 2022ರೊಳಗೆ ಪ್ರಧಾನಿ ಆಶಯದಂತೆ ಸ್ಲಂಗಳೇ ಇಲ್ಲದಂತೆ ಆಗಲಿವೆ ಎಂದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗ್ತದೆ. ನವಭಾರತದ ನಿರ್ಮಾಣ ನರೇಂದ್ರ ಮೋದಿ ಅವರ ಕನಸು. 2022ರೊಳಗೆ ಈ ದೇಶದಲ್ಲಿ ಪ್ರತಿಯೊಬ್ಬ ಜನತೆಗೂ ಕೂಡ ಒಂದು ಸೂರು ಇರಬೇಕು ಅಂದರೆ ಒಂದು ಮನೆ ಇರಬೇಕು ಅಂತ ಒಂದು ಪಣ ತೊಟ್ಕೊಂಡು ಹಲವಾರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಮತ್ತು ಹಲವಾರು ಯೋಜನೆಗಳು ಇಟ್ಕೊಂಡು ಈ ಒಂದು ಬಡ ಜನಗಳನ್ನ ಸ್ಲಂಗಳಿರುವಂಥ ಜನನ್ನ ಮೇಲ್ತರದಕ್ಕೆ ಹೊರಟಿದ್ದಾರೆ. ಖಂಡಿತವಾಗ್ಲೂ ಅಂತ ಒಬ್ಬ ವ್ಯಕ್ತಿನ ನಾ ಇನ್ನೊಂದು 15-20 ವರ್ಷ ಗೆಲ್ಸ್ಕೊಂಡ್ರೆ ಖಂಡಿತವಾಗ್ಲೂ ದೇಶದಲ್ಲಿರುವಂಥ ಸ್ಲಂಗಳು ಮಾಯ ಆಗ್ತವೆ ಮತ್ತು ದೇಶದಲ್ಲಿರುವ ಬಡತನ ಅಂತ ಏನಿದೆ, ಬಡತನದ ರೇಖೆ ಕೆಳಗಿರುವಂತಹ ಜನರು ಕೂಡ ಒಂದು ಗೌರವದಿಂದ ಮಾಡೋದಕ್ಕೆ ಬಡತನದ ಮೇಲಕ್ಕೆ ಬಂದು ಆ ರೇಖೆಗಿನ ಮೇಲಕ್ಕೆ ಬಂದು ಅವರು ಕೂಡ ಶಕ್ತಿ ಬರುತ್ತೆ. ಇಂಥ ಒಬ್ಬ ಮೋದಿಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಆ ಒಂದು ಕೆಲಸನ ಬಂದಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಏನು ನರೇಂದ್ರ ಮೋದಿ ಅವರು ಸ್ಲಮ್ ನಿವಾಸಿಗಳಿಗೆ ಕೊಟ್ಟಿರುವಂತಹ ಯೋಜನೆಗಳನ್ನಿರ್ಬೋದು ಮತ್ತು ನೀವು ತಿಳ್ಕೊಬೇಕು. ತಿಳ್ಕೊಂಡು ಸುಲಭವಾಗಿರುವಂತಹ ಯೋಜನೆಗಳು ಜನ್ಧನ್ ಅಕೌಂಟ್, ಪ್ರತಿಯೊಬ್ಬರು ಹೋಗಿ ಅಕೌಂಟ್ ಓಪನ್ ಮಾಡಿಸ್ಬೇಕು. 1 ರೂಪಾಯಿ ಇನ್ಶೂರೆನ್ಸ್, ನೀವು ಹೋಗಿ ನಿಮ್ಮ ಜಾಗ ಒಬ್ಬರೊಬ್ಬರು 10 ಜನ 20 ಜನಕ್ಕೆ ಮಾಡಿಸಿ. ಗ್ಯಾಸ್ ಉಜ್ವಲ ಯೋಜನೆಗೆ ಯಾರ್ದು ಅಡೆತಡೆ ಇಲ್ಲ. BPL ಕಾರ್ಡ್ ಕಲೆಕ್ಟ್ ಮಾಡಿಸಿ ನೀವೇ ಹೋಗಿ ಕೊಡಿಸಿ, ನೀವು ಲೀಡರ್ ಆಗ್ತೀರಾ. ಆ ಬಡ ಜನ ನಿಜವಾಗ್ಲು BJP ನ ಮೆಚ್ಚುಕೊಂಡದೆ. ಇಂಥ ಒಂದು ಹಲವಾರು ಯೋಜನೆಗಳಿದೆ ಇನ್ನೊಂದು. ಅಂತ ಯೋಜನೆಗಳನ್ನ ಮೊದಲು ಏನು ಪದಾಧಿಕಾರಿಗಳು ತಾವೆಲ್ಲ ಬಂದಿದ್ದೀರಾ, ನೀವು ಅದನ್ನ ತಿಳ್ಕೊಬೇಕು, ಸುಮ್ಮನೆ ಕೂತ್ಕೊಂಡು ಆಗಲ್ಲ. BJP ರಾಜ್ಯ ಸ್ಲಂ ಮೋರ್ಚಾ ಮುಖಂಡರಾದ ಮುನಿಕೃಷ್ಣ, ಜಿಲ್ಲಾ BJP ಸ್ಲಂ ಮೋರ್ಚಾ ಅಧ್ಯಕ್ಷ ರಾಮಚಂದ್ರ, ನಗರಾಧ್ಯಕ್ಷ ಮರಳೂರು ದಿನೇಗೋಪಿ, ಶಿವಕುಮಾರ್, ಹನುಮಂತರಾಜು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ಯಕಾರಿಣಿಯ ಸಭೆಗೆ ಜಿಲ್ಲೆಯ ಎಲ್ಲೆಡೆಯಿಂದ ಸ್ಲಂ ಮೋರ್ಚಾ ಪದಾಧಿಕಾರಿಗಳು ಆಗಮಿಸಿದ್ದರು. ಈಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಾಂಗ್ರೆಸ್ನ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಯತ್ನಿಸಬೇಕು ಎಂದು ಶಾಸಕ KN ರಾಜಣ್ಣ ಹೇಳಿದರು.
ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿ ತಾಡಿ ಗ್ರಾಮದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮ ನಡೆಯಿತು. ಶಾಸಕ ಕೆಎನ್ ರಾಜಣ್ಣ ಕಾರ್ಯಕ್ರಮ ಉದ್ಘಾಟಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ, ಪ್ರಣಾಳಿಕೆಯ ಭರವಸೆಗಳನ್ನು ಈಡೇರಿಸಿದೆ ಎಂದರು. 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದು ಈ ಪಕ್ಷವನ್ನು ಯಾವುದೇ ಕಾರಣಕ್ಕೂ ತ್ಯಜಿಸುವುದಿಲ್ಲ ಎಂದರು. ಜಿಲ್ಲೆಯಲ್ಲಿ ಮತದಾರರು ಕಾಂಗ್ರೆಸ್ ಬಗ್ಗೆ ಒಲವು ತೋರುತ್ತಿದ್ದಾರೆ, ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಶಾಸಕರು ಆಯ್ಕೆಯಾಗುತ್ತಾರೆ ಎಂದು ಹೇಳಿದರು. ಕೆಪಿಸಿಸಿ ವೀಕ್ಷಕ ಅನಿಲ್ ಕುಮಾರ್ ಪಾಟೀಲ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶಾಂತಲಾ, ಮಂಜುಳಾ, ಕೆಂಚಮಾರಯ್ಯ, ಜಿಜೆ ರಾಜಣ್ಣ, ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಇಂದ್ರ, ಸದಸ್ಯ ಮಹಾದೇವ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪ್ರಮೀಳಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಲ್ಲಿಕಾರ್ಜುನ್, ಆದಿನಾರಾಯಣ ರೆಡ್ಡಿ ಹಾಜರಿದ್ದರು. ಕೊರಟಗೆರೆಯಲ್ಲಿ ಪೌರಕಾರ್ಮಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮ ಏರ್ಪಾಡಾಗಿತ್ತು. ಪೌರಕಾರ್ಮಿಕರಿಗೆ ಸರ್ಕಾರ ಸೂಕ್ತ ಸೌಲಭ್ಯ ನೀಡಬೇಕು ಎಂದು ನ್ಯಾಯಾಧೀಶರಾದ ವಿ ಪ್ರಕಾಶ್ ಹೇಳಿದರು. ಕೊರಟಗೆರೆಯಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಹಾಗೂ ಇದರ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಏರ್ಪಾಡಾಗಿತ್ತು. ನ್ಯಾಯಾಧೀಶರಾದ ವಿ ಪ್ರಕಾಶ್ ಕಾರ್ಯಕ್ರಮ ಉದ್ಘಾಟಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ಪೌರಕಾರ್ಮಿಕರ ಆರೋಗ್ಯವೂ ಮುಖ್ಯ, ಅವರಿಗೆ ಜೀವನ ಭದ್ರತೆ ಇಲ್ಲ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಾರೆ, ಸರ್ಕಾರ ಇವರಿಗೆ ಸೂಕ್ತ ಸವಲತ್ತು ಸೇವಾ ಭದ್ರತೆ ನೀಡಬೇಕು ಎಂದರು. ಕೆಲಸಕ್ಕೆ ತಕ್ಕಂತಹ ವೇತನ ನೀಡದಿದ್ದರೆ ಅದು ಮಾನವ ಹಕ್ಕು ಉಲ್ಲಂಘನೆಯಾಗುತ್ತದೆ, ಇದೊಂದು ಅಪರಾಧವಾಗುತ್ತದೆ, ಪೌರಕಾರ್ಮಿಕರಿಗೆ ನೀಡಬೇಕಾದ ಸೌಲಭ್ಯ ನೀಡಬೇಕು ಎಂದರು. ಉದ್ದೇಶ ಏನು, ಸುಮ್ಮನೆ ಬೆಳಿಗ್ಗೆ ಬಂದು ಅವ್ರು ಕೆಲಸ ಮಾಡಿದ್ರೆ ರಜೆ ತಗೊಂಡು ಅವರ ಮನೆಯಲ್ಲಿ ಇದ್ರೆ ಸಾಕ? ಜಯಂತಿ ಮಾಡುವಂತ ಉದ್ದೇಶ ಏನು? ನಿಜವಾಗಿಯೂ ಅವ್ರಿಗೆ ಯಾರಿಗೆ ತೊಂದರೆ ಆಗ್ತಾ ಇದೆ, ಅವರ ಸಮಸ್ಯೆ ಏನಾಗ್ತಾ ಇದೆ, ಕೆಲಸದಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಆ ಸಮಸ್ಯೆಗಳಿಗೆ ನಾವು ನಿಜವಾಗಿ ಸ್ಪಂದಿಸಬೇಕಾಗಿರುವಂತಹ ದಿನ ಇವತ್ತು. ಎಷ್ಟು ಜನ ಇದ್ದಾರೆ ಪೌರಕಾರ್ಮಿಕರು ಇವತ್ತು? 23. ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಬರ್ಜಿಸ್ ಮುಕ್ತಿಯಾರ್, ಉಪಾಧ್ಯಕ್ಷ ಮಂಜುನಾಥ್, ಸರ್ಕಾರಿ ಅಭಿಯೋಜಕ ಶೇಖ್ ಅಹಮದ್, ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಶ್ರೀನಿವಾಸ್, ಪೊಲೀಸ್ ಇನ್ಸ್ಪೆಕ್ಟರ್ ಮುನಿರಾಜು, ವಕೀಲರಾದ ಪ್ರಕಾಶ್, ಎಂಕೆ ಕೃಷ್ಣಪ್ಪ, ಕೃಷ್ಣಮೂರ್ತಿ, ಶಿವರಾಮಯ್ಯ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇವನಹಳ್ಳಿ ತಾಲೂಕು ಚಿಕ್ಕಸೊಣ್ಣೆ ಗ್ರಾಮದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮ ಏರ್ಪಾಡಾಗಿತ್ತು. ದೇವನಹಳ್ಳಿ ತಾಲೂಕಿನ ಚಿಕ್ಕಸೊಣ್ಣೆ ಗೇಟ್ನಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಏರ್ಪಡಿಸಿದ್ದ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವೈಫಲ್ಯಗಳ ಕಿರುಹೊತ್ತಿಗೆಯನ್ನು ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೂ ತಲುಪಿಸುವ ಕಾರ್ಯಕ್ರಮವನ್ನು ಕೆಪಿಸಿಸಿ ಉಪಾಧ್ಯಕ್ಷ ಎಚ್ ಡಿ ಸಾಂಗ್ಲಿಯಾನ ಉದ್ಘಾಟಿಸಿದರು. ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ನಾಗಲಕ್ಷ್ಮಿ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿ ಮಾತನಾಡಿ, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಅಂತಹ ಪರಿಸ್ಥಿತಿಯಿಂದ ಜನರನ್ನು ಹೊರತಂದಿದ್ದು ಕಾಂಗ್ರೆಸ್ ಸರ್ಕಾರ. ಇಂದು ಪ್ರತಿ ಮನೆಗಳಲ್ಲೂ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಚುನಾವಣಾ ಸಮಯದಲ್ಲಿ ನೀಡಿದ ಭರವಸೆಯನ್ನು ಈಡೇರಿಸುವಲ್ಲಿ ಕಾಂಗ್ರೆಸ್ ಸಫಲಗೊಂಡಿದೆ. ಆದರೆ ನರೇಂದ್ರ ಮೋದಿಯವರು ಚುನಾವಣಾ ಸಮಯದಲ್ಲಿ 3 ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಒಂದು, ಭ್ರಷ್ಟಾಚಾರ ನಿರ್ಮೂಲನೆ, ಭಯೋತ್ಪಾದನೆಯನ್ನು ಹತ್ತುಕುವುದು, ಮತ್ತು ಮೂರನೆಯದು, ಬಚ್ಚಿಟ್ಟ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬ ಸಾಮಾನ್ಯರ ಖಾತೆಗೆ 15 ಲಕ್ಷ ಜಮಾ ಮಾಡುವುದು. ಇದರಲ್ಲಿ ಒಂದೇ ಒಂದು ಆಶ್ವಾಸನೆಯೂ ಸಹ ಈಡೇರಿಲ್ಲ. ಕಾಂಗ್ರೆಸ್ ನೀಡಿದ 165 ಭರವಸೆಗಳಲ್ಲಿ 155 ಭರವಸೆಗಳು ಈಗಾಗಲೇ ಈಡೇರಿದೆ. ಆಡದೆ ಮಾಡುವವನು ಉತ್ತಮ, ಆಡದೆ ಮಾಡುವವನು ಅಧಮ ಎಂದು ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಲೇವಡಿ ಮಾಡಿದರು. ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಅಧಿಕಾರ ಪ್ರಮಾಣ ಪತ್ರವನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು.
ನಂತರ ಚಿಕ್ಕಸೊಣ್ಣೆ ಗ್ರಾಮದ ಮನೆ ಮನೆಗೂ ತೆರಳಿ ಕಾಂಗ್ರೆಸ್ ಸರ್ಕಾರದ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸಿ ಕಿರುಹೊತ್ತಿಗೆಯನ್ನು ವಿತರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುನಿಶಾಮಣ್ಣ, ಕೆಪಿಸಿಸಿ ಕಾರ್ಯದರ್ಶಿ ರತ್ನಪ್ರಭಾ, ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ, ಮುನಿ ನರಸಿಂಹಯ್ಯ ಮೊದಲಾದವರು ಭಾಗವಹಿಸಿದ್ದರು. ಈಗ ಸಣ್ಣ ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಹನೀಯರ ಜಯಂತಿ ಆಚರಿಸುವ ಕುರಿತು ತಿಪಟೂರಿನಲ್ಲಿ ಶಾಸಕ ಕೆ ಷಡಕ್ಷರಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಏರ್ಪಾಡಾಗಿತ್ತು. ತಿಪಟೂರಿನಲ್ಲಿ ತಾಲೂಕು ಆಡಳಿತದಿಂದ ಅರ್ಥಪೂರ್ಣವಾಗಿ ವಾಲ್ಮೀಕಿ ಜಯಂತಿ, ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ತಾಲೂಕು ಪಂಚಾಯತಿಯ ಸಭಾಂಗಣದಲ್ಲಿ ಶಾಸಕ ಕೆ ಷಡಕ್ಷರಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಎಲ್ಲ ಸಮುದಾಯದ ಮಹನೀಯರ ಜಯಂತಿ ಆಚರಿಸಲು ತೀರ್ಮಾನಿಸಿರುವ ಸರ್ಕಾರ ಆ ಮೂಲಕ ಮಹನೀಯರ ತತ್ವಾದರ್ಶಗಳನ್ನು ಸಮಾಜಕ್ಕೆ ತಿಳಿಸುವ ಪ್ರಯತ್ನ ಮಾಡಿದೆ ಎಂದು ಶಾಸಕರು ಹೇಳಿದರು. ಇಂತಹ ಜಯಂತಿಗಳಲ್ಲಿ ಎಲ್ಲ ಸಮುದಾಯದವರು ಭಾಗವಹಿಸಿ ಅರ್ಥಪೂರ್ಣವಾಗಿ ಆಚರಣೆಯಾಗಲು ನೆರವಾಗಬೇಕು ಎಂದರು. ಅದಕ್ಕೆ ನಾನು ಹೇಳಿದ್ರೆ ಒಂದರಿಂದ ಕಾಯ್ದೆ ಶುರು ಮಾಡ್ಕೊಂಡ್ರು ಅದು ಇನ್ನೊಂದು ಸಮಾಜಕ್ಕೆ ಹೇಳಬಹುದು ಅಂತ ಕಥೆನೇ ಆಯ್ತು. ಅದಕ್ಕೆ ನಾನು ಅವತ್ತ ಸ್ಟ್ರಿಕ್ಟ್ ಆಗಿ ಸಿಗ್ ಅಂತ ಹೇಳಿದೆ. ಅದೇನು ಸ್ವಾಮಿಗಳ ವಿರುದ್ಧ ಹೋಗ್ಬಾರ್ದು. ಅದಕ್ಕೆ ನಾನೇನು ಪಡೆದೇ ಇದೆ, ನಾವು ಅದೆಲ್ಲ ಮಾಡೋದು ಬೇಡ, ಅವ್ರೇನಾದ್ರು ಮಾಡ್ಕೊಳ್ಳಿ, ಅದು ಸ್ವಾಮೀಜಿಗಳಿಗೆ ಮತ್ತು ಸಮಾಜ ಅವ್ರು ಮಾಡೋ ಕಾರ್ಯಕ್ರಮಕ್ಕೆ ಉದಾಹರಣೆ ಹಾಕಲಿ, ನಾನು ಹೋಗ್ತೀನಿ ಇಲ್ಲ ಬಿಡ್ತೀನಿ. ನಮ್ಮ ಸರ್ಕಾರದ ದೊಡ್ಡ ಕಲೆ ಮಾಡಿದ್ದೇನೆ. ತಹಶೀಲ್ದಾರ್ ಮಂಜುನಾಥ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಎಂಎನ್ ಸುರೇಶ್, ವಿವಿಧ ಸಮಾಜಗಳ ಮುಖಂಡರಾದ ಮಹೇಶ್ ಜಯಸಿಂಹ, ಈಚನೂರು ಮಹದೇವ ಮೊದಲಾದವರು ಭಾಗವಹಿಸಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಭಾಷಾ ಬೋಧಕರ ಸಂಘ ಹಳೆಗನ್ನಡ ಕಾವ್ಯ ರಸಗ್ರಹಣ ಸಂವಾದ ಕಾರ್ಯಕ್ರಮ ಏರ್ಪಡಿಸಿತ್ತು. ಹಳೆಗನ್ನಡ ಸಾಹಿತ್ಯವು ಸಂಶೋಧನೆ ಶಾಸನಶಾಸ್ತ್ರದ ಸ್ವರೂಪವನ್ನು ಪಡೆದು ಮುಂಚೂಣಿಯಲ್ಲಿದೆ. ಆಧುನಿಕ ಕನ್ನಡ ಪ್ರಕಾರಗಳಿಗೆ ಇದುವೇ ತಳಹದಿ ಎಂದು ಮದ್ರಾಸ್ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ತಮಿಳ್ ಸೆಲ್ವ ಅಭಿಪ್ರಾಯಪಟ್ಟರು. ಚಿಕ್ಕನಾಯಕನಹಳ್ಳಿ ರೋಟರಿ ಬಾಲಭವನದಲ್ಲಿ ಕನ್ನಡ ಭಾಷಾ ಬೋಧಕರ ಸಂಘ, ಶೃಂಗಾರ ಪ್ರಕಾಶನ, ಕನ್ನಡ ಜಾನಪದ ಪರಿಷತ್, ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಹಳೆಗನ್ನಡ ಕಾವ್ಯ ರಸಗ್ರಹಣ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನವೋದಯದಿಂದ ಬಂಡಾಯದವರೆಗಿನ ಎಲ್ಲ ಪ್ರಕಾರಗಳಿಗೂ ಹಳೆಗನ್ನಡವೇ ಮೂಲ. ಕುವೆಂಪು, ದಾರಾ ಬೇಂದ್ರೆ, ಗೋಪಾಲಕೃಷ್ಣ ಅಡಿಗರನ್ನು ಓದಿಕೊಳ್ಳಲು ಹಳೆಗನ್ನಡ, ನಡುಗನ್ನಡಗಳು ಬೇಕೇ ಬೇಕು ಎಂದರು. ಹಳೆಗನ್ನಡವನ್ನು ಸರಳವಾಗಿ ಓದಬೇಕೆಂದರೆ ಉಚ್ಚಾರಣೆ, ಪದವಿಂಗಡಣೆ, ನಿಲುಗಡೆ, ಅಲ್ಪವಿರಾಮ, ಪೂರ್ಣವಿರಾಮಗಳನ್ನು ಎಚ್ಚರದಿಂದ ಓದಿಕೊಂಡರೆ ಹಳೆಗನ್ನಡವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು, ಜೊತೆಗೆ ಅರ್ಥ ಮೂಡಿಸಲುಬಹುದು ಎಂದ ಅವರು, ವಿದ್ಯಾರ್ಥಿಗಳಿಗೆ ಇದನ್ನು ಮನನ ಮಾಡಿದರೆ ಹೆಚ್ಚು ಕಾಲ ಮನಸ್ಸಿನಲ್ಲಿ ಉಳಿಯುತ್ತದೆ ಎಂದರು. ಜಾನಪದ ವಿದ್ವಾಂಸ ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಮಾತನಾಡಿ, ಭಾಷಾ ಶುದ್ಧತೆ, ವ್ಯಾಕರಣಾಂಶಗಳನ್ನು ಇಂದಿನ ಯುವ ಪೀಳಿಗೆಗೆ ಮನಮುಟ್ಟುವಂತೆ ಹೇಳಬೇಕಾದ ಅನಿವಾರ್ಯತೆ ಇದೆ ಎಂದರು. ಕನ್ನಡ ಸಾರ ತಿಳಿಯಬೇಕೆಂದರೆ ಹಳಗನ್ನಡದಲ್ಲಿನ ಸಾಹಿತ್ಯ ಭಾಷಾ ಶುದ್ಧತೆ ಹಾಗೂ ವ್ಯಾಕರಣವನ್ನು ಕ್ರಮವಾಗಿ ತಿಳಿಯಬೇಕು ಎಂದರು. ಕನ್ನಡ ಭಾಷಾ ಬೋಧಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಯೋಗಮೂರ್ತಿ, ರೋಟರಿ ಅಧ್ಯಕ್ಷ ಮಿಲಿಟರಿ ಶಿವಣ್ಣ, ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘದ ಅಧ್ಯಕ್ಷ ನಿರೂಪ್ ರಾವತ್ ಮಾತನಾಡಿದರು. ಸುಭಾಷ್ ಚಂದ್ರ ಬೋಸ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಭಾಷಾ ಬೋಧಕರ ಸಂಘದ ಅಧ್ಯಕ್ಷ ಜಿ ಸಂತೋಷ್, ಕುಪ್ಪೂರು ವೈದ್ಯ ಡಾಕ್ಟರ್ ಮಂಜುನಾಥ್ ಉಪಸ್ಥಿತರಿದ್ದರು. ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸಿಪಿ ಎಆರ್ ಬಲರಾಮೇಗೌಡ ಅವರನ್ನು ಕುಣಿಗಲ್ನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಅರಣ್ಯ ಇಲಾಖೆ ಘಟಕದ ಎಸಿಪಿ ಎಆರ್ ಬಲರಾಮೇಗೌಡ ಅವರನ್ನು ಕುಣಿಗಲ್ನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕುಣಿಗಲ್ನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಶಾಸಕ ಡಿ ನಾಗರಾಜಯ್ಯ ಸಮ್ಮುಖದಲ್ಲಿ ಬಲರಾಮೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಲರಾಮೇಗೌಡರು, ಎಲ್ಲ ಇಲಾಖೆಗಳಿಗಿಂತಲೂ ಪೊಲೀಸ್ ಇಲಾಖೆಯ ಸೇವೆ ಭಿನ್ನವಾಗಿದೆ. ಈ ಇಲಾಖೆಯಲ್ಲಿ ಸೇವೆ ಮಾಡುವ ಅಧಿಕಾರಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದಾಗ ಜನ ಆತನ ಸೇವಾ ನಿವೃತ್ತಿಯ ನಂತರವೂ ನೆನಪಿಸಿಕೊಳ್ಳುತ್ತಾರೆಂದು ಹೇಳಿದರು. ಈಗ ಮಧ್ಯೆ ನಾವು ಹಿಂದೆ ಏನಿದ್ದೋ
ರಿಟೈರ್ಡ್ ಆದ್ಮಿ ಹೇಗಿರ್ತೀವಿ ನಾವು? ಈಗ ನನಗೆ ಅಧಿಕಾರ ಇದೆ, ನನಗೆ ಅಧಿಕಾರ ಇದೆ, ಜನ ಗುರುತಿಸ್ತಾರೆ. ಅಧಿಕಾರ ನಾವು ರಿಟೈರ್ ಆಗ್ತೀವಲ್ಲ, ಅಧಿಕಾರ ಕಳೆದುಕೊಂಡಾಗ ನಾವು ರಸ್ತೆಯಲ್ಲಿ ಬಂದಾಗ, ಕುಣಿಗಲ್ಲಿಗೆ ಬಂದಾಗ, ಚಿಕ್ಕಬಳ್ಳಾಪುರಕ್ಕೆ ಬಂದಾಗ, ಅಥವಾ ಕೆ ಆರ್ ಪೇಟೆಗೆ ಬಂದಾಗ, ಅಥವಾ ಕೋರಾಕ್ಕೆ ಬಂದಾಗ, ಅಥವಾ ಬೆಂಗಳೂರಿಗೆ ಬಂದಾಗ, ಜನ ಚೆನ್ನಾಗಿಲ್ಲ ಸರ್, ಬನ್ನಿ ಸರ್ ಅಂತ ಅನ್ನೋ ಎಷ್ಟು ಜನ ನಾವು ಕಳಿಸ್ತೀವಿ, ಅದು ನಮ್ಮ ನಿಜವಾದ ನಮ್ಮ ಸೇವೆಗೆ ಹಿಡಿದಿರು. ಶಾಸಕ ಡಿ ನಾಗರಾಜಯ್ಯ ಮಾತನಾಡಿ, ನಿಯಮ ಮತ್ತು ಕಾಯ್ದೆಗೆ ಒಳಪಟ್ಟು ಅಧಿಕಾರಿಗಳು ಕೆಲಸ ಮಾಡಬೇಕು. ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಕೆಲಸ ಮಾಡಿದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಕುಣಿಗಲ್ ತಾಲೂಕಿನಲ್ಲಿ ಹಲವಾರು ಅಧಿಕಾರಿಗಳು ತಮ್ಮ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಯಾವುದೇ ಅಧಿಕಾರಿ ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲ. ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕೆ ಅಧಿಕಾರಿಗಳನ್ನು ಓಲೈಕೆ ಮಾಡಲು ಹೋಗಿ ಅಧಿಕಾರಿಗಳನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆಂದು ಹೇಳಿದರು. ಇವತ್ತು ರಾಜಕೀಯದ ಪರ ವಿರೋಧದ ಒತ್ತಡ ಅಧಿಕಾರಿಗಳ ಬಗ್ಗೆ, ಅಧಿಕಾರಿಗಳ ಮೇಲೆ ಅತಿ ಹೆಚ್ಚಿನ ಒತ್ತಡ ಇರ್ತಕ್ಕಂಥದ್ದನ್ನ ನೀವು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಅನುಭವಿಸ್ತಾ ಇರ್ತಕ್ಕಂಥದ್ದು. ಬಿಜೆಪಿ ಮುಖಂಡ ರಾಜೇಶ್ ಗೌಡ, ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ದಿನೇಶ್, ಮಾಜಿ ಸದಸ್ಯ ಶಿವಣ್ಣ, ಕೆಎಲ್ ಹರೀಶ್, ಕುಣಿಗಲ್ ಶಿವಣ್ಣ, ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.